ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ಈ ಕಡೆ ಬನ್ನಿ ಬ್ರಿಜೇಶ್. ನೀವು ನನಗೆ ಗೊತ್ತು, ಧರ್ಮಿ ಒಂದಲ್ಲ ಒಂದಿನ ಈ ಮಹಾನವಮಿ ದಿಬ್ಬ ತೋರ್ಸಕ್ಕೆ ಕರ್ಕೊಂಬರ್ತೇನೆ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರ. ಹೌದು, ನಿಮ್ಮ ಊಹೆ ನಿಜ. ಮಹಾನವಮಿ ದಿಬ್ಬನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ಇವಾಗ. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ಎರಡು ಮೂರು ವಿಚಾರ ಈ ಮಹಾನವಮಿ ದಿಬ್ಬದ ಬಗ್ಗೆ ಹೇಳ್ಬಿಡ್ತೀನಿ. ಅದಕ್ಕೂ ಮುಂಚೆ ಈ ಶಾಶ್ವತವಾದಂಥ ಸಾಮ್ರಾಜ್ಯ, ಶಾಶ್ವತವಾದಂಥ ಕರ್ನಾಟಕ ಸಾಮ್ರಾಜ್ಯ, ನಭೂತೋ ನಭವಿಷ್ಯತಿ ಅನ್ನುವಂಥ ಇನ್ನು ಹಿಂದೆ ಇಂಥ ದೊಡ್ಡ ಮಹಾನ್ ಸಾಮ್ರಾಜ್ಯ, ಇಷ್ಟು ವೈಭವದಿಂದ ಬೆರೆದಂಥ ಮಹಾನ್ ಸಾಮ್ರಾಜ್ಯ ಹಿಂದೆ ಇರಲಿಲ್ಲ, ಇನ್ನು ಮುಂದೆ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಅಬ್ದುಲ್ ರಜಾಕ್, ವಿದೇಶಿ ಪ್ರವಾಸಿಗ ಅಬ್ದುಲ್ ರಜಾಕ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಹೇಗಪ್ಪ ವರ್ಣಿಸ್ತಾನೆ ಅಂತಂದರೆ, ಶ್ರೀಲಂಕಾದಿಂದ ಕಲ್ಬುರ್ಗಿವರೆಗೆ, ಬಂಗಾಳದಿಂದ ಮಲವಾರ್ವರೆಗೆ 300ಕ್ಕೂ ಅಧಿಕ ಬಂದರುಗಳನ್ನು, ಐ ರಿಪೀಟ್, 300ಕ್ಕೂ ಅಧಿಕ ಬಂದರುಗಳನ್ನು ಒಳಗೊಂಡಿದ್ದಂಥ ಏಕೈಕ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಅಲ್ಲಿಗೆ ನೀವು ಲೆಕ್ಕ ಹಾಕಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಆಗಿತ್ತಿದ್ದು ಅಂತ. ನಾನು ಹೋದ ವೀಡಿಯೋಗಳಲ್ಲಿ ಹೇಳಿದಂತೆ ಲಕ್ಷಾಂತರ ಸೈನಿಕರು ವಿಜಯನಗರದ ಆಸ್ತಿಯಾಗಿದ್ದರು. ಸೈನ್ಯವೇ ವಿಜಯನಗರದ ಶಕ್ತಿಯಾಗಿತ್ತು. ಇನ್ಫ್ಯಾಕ್ಟ್ ಸೈನ್ಯವೇ ಪ್ರತಿ ಭಾರತೀಯ ಸಂಸ್ಥಾನದ ಮಹಾರಾಜನ ಶಕ್ತಿಯಾಗಿತ್ತು, ಪ್ರಪಂಚದ ಶಕ್ತಿಯಾಗಿತ್ತು. ಅವತ್ತಿಗೂ ಆಗಿತ್ತು, ಇವತ್ತಿಗೂ ಆಗಿದೆ, ಮುಂದಕ್ಕೂ. ಆರ್ಮಿನೇ ಎಲ್ಲ ದೇಶಗಳ ಶಕ್ತಿ, ಎಲ್ಲ ರಾಜ್ಯಗಳ ಶಕ್ತಿ. ಅದಕ್ಕೊಂದು ಸಂಸ್ಕೃತದಲ್ಲೊಂದು ಭಾಳ ಸುಂದರವಾದ ಮಾತಿದೆ, ಅದನ್ನು ಹೇಳ್ತೀನಿ. ಸೈನ್ಯವೇ ವಿಜಯನಗರದ ಶಕ್ತಿ ಹೇಗಪ್ಪ ಅಂತಂದರೆ, ಸೈನ್ಯಾತ್ ವಿನಾ ನೈವ ರಾಜ್ಯಂ ನ ಧನಂ ನ ಪರಾಕ್ರಮ. ಸೈನ್ಯಾತ್ ವಿನಾ ನೈವ ರಾಜ್ಯಂ ನ ಧನಂ ನ ಪರಾಕ್ರಮ. ಸೈನ್ಯವಿಲ್ಲದೆ ರಾಜ್ಯವಿಲ್ಲ, ಸೈನ್ಯವಿಲ್ಲದೆ ಧನವಿಲ್ಲ, ಸೈನ್ಯವಿಲ್ಲದೆ ಪರಾಕ್ರಮವೂ ಇಲ್ಲ. ವಿಜಯನಗರ ಸಂಸ್ಥಾನದ ಆಡಳಿತದಲ್ಲಿ ಒಟ್ಟಾರೆ ಪ್ರತಿ ವಾರ್ಷಿಕ ಬರುವಂಥ ಉತ್ಪನ್ನಗಳಲ್ಲಿ, ವಾರ್ಷಿಕ ವರಮಾನದಲ್ಲಿ 50% ಸೈನ್ಯದ ಮೇಲೆ ಹಾಕಬೇಕು ಅಂತ ಖುದ್ದು ವಿಜಯನಗರ ಸಾಮ್ರಾಟನಾದಂಥ ಕೃಷ್ಣದೇವರಾಯ ತನ್ನ ಅಮುಕ್ತ ಮಾಲ್ಯದಲ್ಲೇ ಹೇಳಿಬಿಟ್ಟಿದ್ದಾನೆ. ಅಮುಕ್ತ ಮಾಲ್ಯ ನೀವೆಲ್ಲ ಕೆಲವು ಜನ ಓದಿರ್ಬೋದು, ಓದಿಲ್ಲದೆ ನೀವು ಇನ್ನಂತೂ ತೊಗೊಂಡು ಓದಿ, ಕೃಷ್ಣದೇವರಾಯ ಬರೆದಿರೋವಂಥ ಅಮುಕ್ತ ಮಾಲ್ಯದಲ್ಲಿ 50% ಆಫ್ ದಿ ಇನ್ಕಮನ್ನು ಸೈನ್ಯದ ಮೇಲೆ ಹಾಕಬೇಕು, ಆರ್ಮಿನ ಇಂಪ್ರೂವೈಸ್ ಮಾಡೋದಕ್ಕೆ ಹಾಕಬೇಕು ಅಂತ ಕೃಷ್ಣದೇವರಾಯ ಬರೆದಿದ್ದಾನೆ. ಅಲ್ಲಿಗೆ ಸೈನ್ಯದ ಶಕ್ತಿಯನ್ನು ನೀವು ತಿಳ್ಕೊಳ್ರಿ. ಒಂದು ಕಡೆ 10,000-20,000 ಸೈನಿಕರು ಯುದ್ಧ ಮಾಡೋ ಕಡೆ 200,000 ಸೈನಿಕರನ್ನು ಕಳಿಸಿ ಶತ್ರುಗಳನ್ನು ದಂಗುಬಡಿಸಿ ಯುದ್ಧವನ್ನು ಲೀಲಾಜಾಲವಾಗಿ ಗೆಲ್ತಿದ್ದಂಥವನು ಕೃಷ್ಣದೇವರಾಯ. ಹಾಗಾಗಿ ಇದು ಸೈನ್ಯವೇ ಶಕ್ತಿ ಅನ್ನೋದಕ್ಕೆ ಇದು ಪುಷ್ಟಿ ಕೊಡ್ತದೆ. ಮಹಾನವಮಿ ದಿಬ್ಬನ ಅವನೇ ಕಟ್ಟಿದ್ದು. 1513 ಒರಿಸ್ಸಾ ಮೇಲೆ ಅವನು ಯುದ್ಧ ಗೆದ್ದಂಥ ನೆನಪಿಗೆ, ಒರಿಸ್ಸಾ ಮೇಲೆ ಯುದ್ಧ ಗೆದ್ದಂಥ ನೆನಪಿಗೆ ಕಟ್ಟಿದಂಥದ್ದು ಮಹಾನವಮಿ ದಿಬ್ಬ 1513. ಎಂಥ ಒಂದು ಬೃಹತ್ತಾದಂಥ, ಇದ್ರ ಮೇಲೆ ಇನ್ನೂ 2-3 ಫ್ಲೋರ್ ಇತ್ತು, ಎಲ್ಲ ಹೋಗಿ ಈಗ ಬರೀ ಫೌಂಡೇಶನ್ ಥರ ಎಷ್ಟು ಉಳ್ಕೊಂಡಿದೆ. ನೀವು ಬಂದಾಗ ಇದನ್ನು ಮೇಲೆ ಹತ್ತು ನೋಡಿದ್ರೆ ಸುತ್ತಮುತ್ತಲ 2 ಕಿಲೋಮೀಟರ್ ಫಾಸಲೆಯಲ್ಲಿ ಎಲ್ಲವನ್ನು ನೀವು ನೋಡ್ಬೋದು. ರಾಣಿವಾಸ, ಕೃಷ್ಣದೇವರಾಯ ರಮಣಯ್ಯಿಂದ ಹಿಡಿದು ಎಲ್ಲವನ್ನು ಸಹ ನೀವು ನೋಡ್ಬೋದು. ಇದರ ಮೇಲೇ ಅವನು ಸೈನ್ಯದ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ, ಸೈನ್ಯ ಹೇಗಿತ್ತು, ನಮ್ಮಲ್ಲಿ ಸೈನ್ಯದ ಶಕ್ತಿ ಎಷ್ಟಿದೆ, ಉತ್ಪನ್ನಗಳು ಹೇಗಿವೆ, ನಮ್ಮಲ್ಲಿ ನೈಸರ್ಗಿಕ ಸಂಪತ್ತು ಎಷ್ಟಿದೆ, ಸೈನ್ಯದ ಸಂಪತ್ತು ಎಷ್ಟಿದೆ, ಆಭರಣಗಳ ಸಂಪತ್ತು ಎಷ್ಟಿದೆ, ದ್ರವ್ಯ ಸಂಪತ್ತು ಎಷ್ಟಿದೆ ಅಂತ ಎಲ್ಲವನ್ನು ತೋರಿಸ್ಲಿಕ್ಕಾಗಿ ಇಲ್ಲೊಂದು ಮೆರವಣಿಗೆಯನ್ನು ಶುರು ಮಾಡಿದಂಥವನು ಪುಣ್ಯಾತ್ಮ ಕೃಷ್ಣದೇವರಾಯ. ನವರಾತ್ರಿಯ 10 ದಿನಗಳಲ್ಲಿ ಅವನಲ್ಲೇ ದಸರಾ ಅಂತ ಇವತ್ತಿನ ಮಕ್ಕಳಿಗೆ ಎಲ್ಲಾರು ತೋರಿಸ್ಬೇಕಾದ್ರದ್ದು ನಮ್ಮೂರಲ್ಲಿ ನಮ್ಮ ಮೈಸೂರಲ್ಲಿ ಕಣ್ರಿ, ಜೈಚಾಮರಾಜ ಒಡೆಯರು ಅಂಬಾರಿ ಮೇಲೆ ಕೂತ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದ್ದಂತ ನೋಡಿದಂಥ ಪುಣ್ಯಾತ್ಮ ನಾನು ದಸರಾನ. ನನಗೆ ಆ ಹೆಮ್ಮೆ ಇದೆ ಮೈಸೂರು ದಸರಾನ. ಮಹಾರಾಜರು ಕೂತ್ಕೊಂಡು ಹೋದಂಥ ಮೈಸೂರು ದಸರಾ ನೋಡಿದಂಥವ್ನು ನಾನು, ಆ ಹೆಮ್ಮೆ ನನಗಿದೆ. ಇಲ್ಲಿ ಕೃಷ್ಣದೇವರಾಯರು ಇಲ್ಲಿ ಕೂತ್ಕೊಂಡು ದಸರಾ ಪ್ರದರ್ಶನವನ್ನು ನೋಡ್ತಾ ಇದ್ದರು. ಭಾಳ ಕುತೂಹಲಕರವಾದಂಥ ಒಂದು 2-3 ಮಾಹಿತಿ ಇದೆ ಮಹಾನವಮಿ ದಿಬ್ಬದ ಬಗ್ಗೆ, ನಾನು ಹೇಳ್ಬಿಡ್ತೀನಿ. ದಸರಾದ ಆರಂಭ ಕಾಲದಲ್ಲಿ ನವರಾತ್ರಿಯ ಮೊದಲನೇ ದಿನ 24 ಕುರಿಗಳು 250 ಕೋಣಗಳನ್ನು ಮಲಿಕೊಳ್ಳಲಾಗ್ತಾ ಇತ್ತು. ಐ ರಿಪೀಟ್, 24 ಕುರಿಗಳು ಮತ್ತು 250 ಕೋಣಗಳನ್ನು ದಸರಾದ ಮೊದಲನೇ ದಿನ ಬಲಿ ಕೊಟ್ಟರೆ, ದಸರಾದ 9ನೇ ದಿನ, ನೀನು ನಂಬಲಿಕ್ಕಿಲ್ಲ, ಉಸಿರು ಬಿಗಿ ಹಿಡ್ಕೊಳ್ಳಿ ಈಗ, ದಸರಾದ 9ನೇ ದಿನ 250 ಕೋಣಗಳು 4,500 ಕುರಿಗಳನ್ನು ಬಲಿ ಕೊಡಲಾಗ್ತಾ ಇತ್ತು. 250 ಕೋಣಗಳು 4,500 ಕುರಿಗಳನ್ನು ಬಲಿ ಕೊಡಲಾಗ್ತಾ ಇತ್ತು. ಆ ಕೋಣವನ್ನು ಕಡಿಯುತ್ತಿದ್ದಂಥ ಕಟುಕ ಅದೆಷ್ಟು ನಿಪುಣನಾಗಿದ್ದ ಅಂತಂದರೆ, ಆ ಕತ್ತಿ ಅಥವಾ ಖಡ್ಗ ಅದೆಷ್ಟು ಹರಿತವಾಗಿತ್ತು ಅಂತಂದರೆ, 250 ಕೋಣಗಳನ್ನು ಒಂದೇಟಿಗೆ ಒಂದೊಂದು ಕೋಣವನ್ನು ಕತ್ತರಿಸ್ತಾ ಇದ್ದ. ಒಂದೇ ಕೋಣಕ್ಕೆ 2ನೇ ಏಟು ಹಾಕಿದ್ದು ಇತಿಹಾಸದಲ್ಲೇ ಇರಲಿಲ್ಲ. ಅಂದರೆ ಅವನ ನೈಪುಣ್ಯತೆ ಎಷ್ಟಿತ್ತು, ಅದರ ಹರಿತ ಎಷ್ಟಿತ್ತು, ಅವತ್ತಿನ ಕಾಲಘಟ್ಟದಲ್ಲಿ ಅವರ ಶಕ್ತಿ ಎಷ್ಟಿತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ.
ಅಂಥ ಅದ್ಭುತವಾದಂಥ ರೋಚಕವಾದಂಥ 10 ದಿನಗಳ ಹಬ್ಬ, ಅಭೂತಪೂರ್ವವಾಗಿ ನಡೀತಾ ಇದ್ದಂಥ ಹಬ್ಬ ದಸರಾ ಹಬ್ಬ. ಅದನ್ನು ನಾವಿವತ್ತು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಬಿಡಿ. ಡೆಮಿಂಗೋ ಪಯಾಸ್ ಅಂತೂ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೇನೆ ತಾನು ಬರೆದು. ಇನ್ನು ನನ್ನ ಕೈಲಿ ಬರೆಯೋಕ್ಕಾಗಲ್ಲಪ್ಪ, ಈ ವೈಭವನ ನನ್ನ ಕೈಲಿ ವರ್ಣನೆ ಮಾಡೋಕ್ಕೆ ಪದಗಳೇ ಇಲ್ಲ. ಇದು ನಮ್ಮ ರೋಮು ಏನೇನು ಅಲ್ಲ ಇದ್ರ ಮುಂದೆ ಅಂತ ಅವನು ಬರ್ಕೊಂಬಿಟ್ಟಿದ್ದಾನೆ ಅಂತಂದರೆ ಇದರ ವೈಭವವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಿಂತ್ಕೊಂಡು ನೀವು ಇದನ್ನು ಇಮ್ಯಾಜಿನ್ ಮಾಡಿ, ಈಗ ಕೃಷ್ಣದೇವರಾಯರಲ್ಲಿ ಕೂತ್ಕೊಂಡು ಇದನ್ನು ನೋಡ್ತಾ ಇರಬೇಕಂಥ ಸಂದರ್ಭದಲ್ಲಿ ಮದ್ದು ಗುಂಡುಗಳಿಂದ ಆಕಾಶದಿಂದ ಸಿಡಿಲುಗಳ ಮರೆಗಳದಂತೆ ಅಂತ ಪ್ರವಾಸಿಗರು ಬರೀತಾರೆ. ಆ ಥರ ಮದ್ದು ಗುಂಡುಗಳ ಪ್ರದರ್ಶನ ಆಯಿತು ಅವತ್ತು ದಸರಾ ಹಬ್ಬದಲ್ಲಿ ಅಂತ. ಇದೆಲ್ಲ ಒಂದು ಕಡೆ ಆಯ್ತಲ್ಲ, ನಾವು ಮೈಸೂರಿನವ್ರ ಕಡೆಯಿಂದ ಕುತೂಹಲಕರ ಮಾಹಿತಿ ಒಂದೆರಡು ಹೇಳ್ತೀನಿ. ಈ ದಸರಾ ಹಬ್ಬಕ್ಕೆ ತನ್ನೆಲ್ಲ ಸಾಮಂತರನ್ನ, ಸ್ನೇಹಿತರನ್ನ, ಅಕ್ಕಪಕ್ಕದ ನೆರೆಹೊರೆಯ ರಾಜರನ್ನ ಎಲ್ಲರನ್ನ ಕೃಷ್ಣದೇವರಾಯ ಆಹ್ವಾನಿಸ್ತಾ ಇದ್ದ. ಮೈಸೂರಿನಿಂದ 5ನೇ ಬೆಟ್ಟದ ಚಾಮರಾಜ ಒಡೆಯರ್, ಇಫ್ ಐ ಆಮ್ ನಾಟ್ ರಾಂಗ್, ಎಸ್, ಮೈಸೂರಿನ 5ನೇ ಅರಸು ಹಿರಿಯ ಬೆಟ್ಟದ ಚಾಮರಾಜ ಒಡೆಯರಲ್ಲಿ ಬರ್ತಾ ಇದ್ರು. ಹಿರಿಯ ಬೆಟ್ಟದ ಚಾಮರಾಜ ಒಡೆಯರು ಈ ದಸರಾ ನೋಡಕ್ಕೆ ಬರ್ತಾ ಇದ್ರು. ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬೆಂಗಳೂರಿನ ಧರ್ಮಬೀರು ಹಿರಿಯ ಕೆಂಪೇಗೌಡರು ತಂದೆ ಆದಂಥ ಕೆಂಪನಂಜೇಗೌಡರು. ಕೆಂಪನಂಜೇಗೌಡರಂತೂ ಬಲಭುಜ ಕಂಡ್ರಿ. ಕೆಂಪನಂಜೇಗೌಡರು ಕೃಷ್ಣದೇವರಾಯರ ಬಲಭುಜ. ಕೃಷ್ಣದೇವರಾಯರು ಮಾಡಿದ ಅಷ್ಟು ಯುದ್ಧಗಳಲ್ಲಿ ಅವರ ಜೊತೆಗಿದ್ದಂಥ ಮಹಾನಾಯಕ, ಅಮರನಾಯಕ ಅಂತ ಅವ್ರಿಗೆ ಬಿರುದು ಕೊಡ್ತಾನೆ ಕೆಂಪನಂಜೇಗೌಡರು ಕೃಷ್ಣದೇವರಾಯ. ಅವರೆಲ್ಲರೂ ಬರ್ತಾಯಿದ್ದರು. ಎಂಥ ಅದ್ಭುತವಾದಂಥ ಮಾಹಿತಿ. ಡೆಮಿಂಗೋ ಪಯಾಸ್ ಇನ್ನೂ ಒಂದು ಇದನ್ನು ನೋಡಿ, ಇದರ ಸೌಂದರ್ಯವನ್ನು, ಮಹಾನವಮಿ ದಿಬ್ಬದ ಸೌಂದರ್ಯವನ್ನು ನೋಡಿ ಬೆರಗಾದಂಥ ಪ್ರವಾಸಿಗ ಡೆಮಿಂಗೋ ಪಯಾಸಿಗೊಂದು ಹೆಸರು ಕೊಟ್ಟ. ಗೆಲುವಿನ ಮನೆ, ದ ಹೌಸ್ ಆಫ್ ವಿಕ್ಟ್ರಿ ಅಂತಂದ. ಭುವನ ವಿಜಯ ಅಂತ ನಾವು ಕರ್ಕೊಂಡು ಹೋಗಿದ್ನ. ಭುವನ ವಿಜಯ ಎಷ್ಟು ಸುಂದರವಾದಂಥ ಹೆಸರು ನೋಡಿ. ಭುವನ ವಿಜಯ, ಭುವನ ಅಂದರೆ ಇಡೀ ಭೂಮಿ ಕಣ್ರಿ. ಅದನ್ನೆಲ್ಲ ಗೆದ್ದಂಥವನು ವಿಜಯನಗರದ ಅರಸು ಕೃಷ್ಣದೇವರಾಯ. ಹಾಗಾಗಿ ಅತ್ಯಂತ ಸೂಕ್ತವಾದಂಥ ಹೆಸರು ಭುವನ ವಿಜಯ ಅಂಥೇಳಿ. ಹೌಸ್ ಆಫ್ ವಿಕ್ಟ್ರಿ, ಅದು ಎಂಥ ಪವರ್ಫುಲ್ ವರ್ಡ್ ನೋಡ್ರಿ. ಹೌಸ್ ಆಫ್ ವಿಕ್ಟ್ರಿ, ವಿಕ್ಟ್ರಿ, ಇಡೀ ವಿಕ್ಟ್ರಿ ಅನ್ನೋದನ್ನೇ ತನ್ನ ಉಸಿರಾಗಿಸ್ಕೊಂಡದ್ದಂಥ ಕೃಷ್ಣದೇವರಾಯ ಕಟ್ಟಿಸಿದಂಥ ಕೂತು ಮೆರೆದಂಥ ಮಹಾನವಮಿ ದಿಬ್ಬ ಇದು. ಎಷ್ಟು ಚೆನ್ನಾಗಿತ್ತಪ್ಪ ಇದು ಅಂತಂದರೆ, ಎಂಥ ಸೌಂದರ್ಯಯುತವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ವೈಭವಯುತವಾಗಿ ಮೆರೀತು ಅವತ್ತಿನ ಇಡೀ ವಿಜಯನಗರವೇ ಎಷ್ಟು ವೈಭವಯುತವಾಗಿತ್ತು ಅನ್ನೋದಕ್ಕೆ ಇನ್ನೊಂದೇ ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೀನಿ. ಡೆಮಿಂಗೋ ಪಯಾಸ್ ಪ್ರಕಾರ 1513-1515 ಇಡೀ ವಿಜಯನಗರದಲ್ಲಿ, ಐ ರಿಪೀಟ್, ಉಸಿರು ಬಿಗಿಹಿಡಿದು ಕೇಳ್ಕೊಳ್ಳಿ ಮಾತನ್ನು, ಅವತ್ತಿಗೆ ಇಡೀ ವಿಜಯನಗರದಲ್ಲಿ 100,000 ಮಹಡಿ ಮನೆಗಳಿತ್ತು. 100,000 ವಿಲ್ಲಾಸ್, ಇಮ್ಯಾಜಿನ್ ಮಾಡಿ, 100,000 ವಿಲ್ಲಾಸ್, ಮಹಡಿ ಮನೆಗಳೇ 100,000-ದಷ್ಟಿತ್ತು ವಿಜಯನಗರದಲ್ಲಿ. ಅಂದರೆ ಅವತ್ತಿನ ಸಿರಿ ಸಂಪತ್ತಿನ ವೈಭವವನ್ನು ನಾವು ಇಮ್ಯಾಜಿನ್ ಸಹ ಮಾಡೋಕ್ಕಾಗಲ್ಲ. ಇವತ್ತು 100,000 ಮಹಡಿ ಮನೆಗಳು ಇವತ್ತಿತ್ತು. ಇವತ್ತು ನಾವು ನೋಡಿದ್ರೆ ಬರೀ ಬೆಂಗಾಡು, 45 ಡಿಗ್ರಿ ಸೆಂಟಿಗ್ರೇಡ್ ಇರುವಂಥ ಬಿಸಿಲು, ಹಂಪಿನ ಈ ಥರ ನೋಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿಗೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ 100,000 ಮಹಡಿ ಮನೆ ಎಲ್ಲಿತ್ತು, ಹೇಗಿತ್ತು ಅಂತ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ರಾಣಿವಾಸ ಇದ್ರ ಮೇಲೆ ನಿಂತ್ಕೊಂಡ್ರೆ ನಿಮ್ಗೆ ಕಾಣುತ್ತೆ. ಈ ಇದ್ರ ಮೇಲೆ ನಿಂತ್ಕೊಂಡ್ರೆ, ನೀವು ಮಹಾನವಮಿ ದಿಬ್ಬದ ಮೇಲೆ ನಿಂತ್ಕೊಂಡ್ರೆ ನೀವು ರಾಣಿವಾಸ ಕಾಣುತ್ತೆ. ಪ್ರತಿಯೊಂದು ರಾಣಿವಾಸದಲ್ಲೂ 3 ಜನ ರಾಣಿಯರ ರಾಣಿವಾಸದಲ್ಲೂ 3,500-4,500 ರಂಧ್ರಗಳಿತ್ತು. 4,500 ದೀಪಗಳನ್ನು ಪ್ರತಿ ರಾತ್ರಿಯಲ್ಲಿ ಹಚ್ಚಲಾಗ್ತಾ ಇತ್ತು ದಸರಾ ಟೈಮಲ್ಲಿ. 4,500 ದೀಪಗಳಿಂದ ಅಕ್ಷರಶಃ ಇಂದ್ರನ ಅಮರಾವತಿಯಂತೆ, ಅಮರಾವತಿನ ನಾವು ನೋಡಿಲ್ಲ ಬಿಡ್ರಿ, ವಿಜಯನಗರ ಅಂತೂ ನಾವು ನೋಡ್ತಾ ಇದ್ದೀವಿ, ಅಮರಾವತಿಗಿಂತ ಅದ್ಭುತವಾಗಿ ಬೆಳಗ್ತಾ ಇದ್ದಂಥದ್ದು ರಾಣಿವಾಸ. ರಾಣಿಯರ ಮೈ ಮೇಲಿನ ಆಭರಣ ಎಷ್ಟಿತ್ತಪ್ಪ ಅಂತ ಡೆಮಿಂಗೋ ಪಯಾಸ್ ಎಷ್ಟು ಚೆನ್ನಾಗಿ ಬರೀತಾನೆ ಅಂತಂದರೆ, ರಾಣಿಯರ ಮೈ ಮೇಲೆ ಆಭರಣಗಳನ್ನು ತೊಟ್ಟಂಥ ರಾಣಿಯರು ಆಭರಣಗಳ ಭಾರವನ್ನು ತಡೆಯಲಾಗದೆ ಕುಸಿದೋಗ್ತಾ ಇದ್ರು. ಆಭರಣಗಳ ಭಾರವನ್ನು ತಡೆಯಲಾಗದೆ ರಾಣಿಯರು ಕುಸಿದೋಗ್ತಾ ಇದ್ರಂತೆ. ಆ ರಾಣಿಯರನ್ನ ಆಭರಣಗಳನ್ನು ಇಟ್ಕೊಳ್ಳೋಕ್ಕೆ 1-4 ಜನ ಇರ್ತಾಯಿದ್ರು. ಎಂಥ ಅದ್ಭುತ ನೋಡ್ರಿ. ಒಬ್ಬೊಬ್ಬ ರಾಣಿಗೆ 400 ಜನ ಮಂಗಳಮುಖಿಯರ ಸಾರಥ್ಯ. ರಾಣಿ ಹತ್ರನೂ ಯಾರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬ ರಾಣಿಗೆ 400 ಜನ ಮಂಗಳಮುಖಿಯರ ಸಾರಥ್ಯ. ರಾಣಿವಾಸದ ಏರಿಯಾದಲ್ಲಿ, ಆ ಕ್ವೀನ್ಸ್ ಕಾಂಪ್ಲೆಕ್ಸಲ್ಲಿ 12,000 ಜನ ಮಹಿಳಾ ಸೈನ್ಯ ಇತ್ತು. 12,000 ಜನ ಮಹಿಳೆಯರಿಂದ ತುಂಬಿಕೊಂಡಿತ್ತು ರಾಣಿವಾಸ. ಆ ಮಹಿಳೆಯರು ಬರೀ ಹೆಂಗಸರುಗಳೆಲ್ಲ, ಕೈಲಾಗದೇ ಇರೋ ಬಳೆ ತಟ್ಕೊಂಡಿರೋ ಹೆಂಗಸರುಗಳೆಲ್ಲ, ಅವರೆಲ್ಲ ಕತ್ತಿ ವರ್ಸೆ, ಕುಸ್ತಿ, ಮಲ್ಲಯುದ್ಧ, ಕುದುರೆ ಸವಾರಿ, ಆನೆ ಸವಾರಿ, ಗಜಯುದ್ಧ, ಎಷ್ಟು ವಿದ್ಯೆ ಇತ್ತು ಅಷ್ಟು ವಿದ್ಯೆಯಲ್ಲಿ ಪರಿಣಿತರಾದಂಥ ಬ್ಲ್ಯಾಕ್ ಕ್ಯಾಟ್ ಕಮೆಂಡೋಸ್ ಥರ 12,000 ಜನ ಆ ರಾಣಿವಾಸದಲ್ಲಿದ್ದರು. ಪ್ರತಿಯೊಬ್ಬ ರಾಣಿಗೆ 400 ಜನಗಳ ಮಂಗಳಮುಖಿಯರ ಸಪೋರ್ಟ್ ಇತ್ತು. ನೀವು ಯಾವುದೇ ರಾಣಿಯರನ್ನು ನೋಡಬೇಕು, ಈವನ್ ಖುದ್ದು ಕೃಷ್ಣದೇವರಾಯರು ರಾಣಿನ ನೋಡಬೇಕು ಅಂದರು, ಈ ಮಂಗಳಮುಖಿಯರ ಕೈಯಲ್ಲಿ ಹೇಳಿ ಕಳಿಸ್ಬೇಕಾಯ್ತು, ಹೋಗಿ ಅವ್ರನ್ನ ಕರ್ತನ್ನಿ ಅಂತ. ಅಷ್ಟರ ಮಟ್ಟಿಗಿನ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ. ಡೆಮಿಂಗೋ ಪಯಾಸ್ ಹೇಳ್ತಾನೆ, ನಾವೇನೇ ಮಾಡಿದ್ರು ನಮ್ಮನ್ನೆಲ್ಲ ಒಳಗೆ ಬಿಡಕ್ಕೆ ಒಪ್ಪಲಿಲ್ಲ ಯಾರೂ, ನಮ್ಗೆ ಒಳಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ಬರೀತಾನೆ. ಕೃಷ್ಣದೇವರಾಯನ ಆಹ್ವಾನದ ಮೇರೆಗೆ ಅವರೆಲ್ಲ ಹೋಗಿ ಅದನ್ನು ನೋಡ್ಕೊಂಬರ್ತಾರೆ. 1 ದಿನಕ್ಕೆ 1 ವಿಡಿಯೋಗೆ, 1 ತಿಂಗಳಿಗೋ, 1 ವರ್ಷಕ್ಕೋ, 10 ವರ್ಷಕ್ಕೋ ವಿಜಯನಗರದ ವೈಭವವನ್ನು ನಾನು ಹೇಳಿ ಮುಗಿಸ್ಬಿಟ್ಟೆ ಅಂತಂದರೆ ನಾನೆಲ್ಲೋ ಪೂರ್ಣ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ.
ಇಡೀ ಒಂದು ಜನ್ಮಾನು ನಾವು ಹೇಳೋಕ್ಕಾಗಲ್ಲ ವಿಜಯನಗರದ ವೈಭವವನ್ನು ವಿಜಯನಗರದ ಸ್ವಾರಸ್ಯವನ್ನು ವಿಜಯನಗರದ ಶಕ್ತಿಯನ್ನು ವಿಜಯನಗರದ ಚತುರತೆಯನ್ನು ತಂತ್ರಗಾರಿಕೆಯನ್ನು ವೈಭವವನ್ನು ನನ್ನ ಕೈಲಂತೂ ಬಣ್ಣಿಸೋದಕ್ಕಾಗೋದಿಲ್ಲ ಅಷ್ಟು ಅದ್ಭುತವಾದಂಥ ಅಷ್ಟೊಂದು ಪರಾಕ್ರಮಶಾಲಿಯಾಗಿ ಮೆರೆದಂಥ ಒಬ್ಬೊಬ್ಬ ರಾಜರುಗಳನ್ನು ಒಬ್ಬೊಬ್ಬ ರಾಜರದೇ ಒಂದೊಂದು ಜನ್ಮ ಬೇಕೆನ್ನು ಹೇಳೋದಕ್ಕೆ ಅಷ್ಟು ಕಥೆ ಇದೆ ಇಲ್ಲಿ ಇನ್ನೊಂದು ಕುತೂಹಲಕರವಾದಂಥ ಮಾಹಿತಿ ಇದೆ ಕೃಷ್ಣದೇವರಾಯನ ಹಿಂದಕ್ಕೆ ನಡೀತಿದ್ದಂಥ ಇಮ್ಮಡಿ ದೇವರಾಯ ಒಂದನೇ ದೇವರಾಯ ಹರಿಹರ ಬುಕ್ಕ ಮಹಿಪಾಲ ಇವರುಗಳ ಕಾಲ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ನಡೀತಾ ಇದ್ದಂಥದ್ದು ಯುದ್ಧಕ್ಕೂ ಕೃಷ್ಣದೇವರಾಯ ಬಂದಮೇಲೆ ನಡೆದಂಥ ಯುದ್ಧಕ್ಕೂ ಭಾಳ ವ್ಯತ್ಯಾಸ ಇದೆ ಭಾಳ ಸೊಗಸಾದಂಥ ಒಂದು ನಾನು ನೋಡಿದೆ ಅದನ್ನು ನಾನು ಓದ್ಬಿಡ್ತೀನಿ ಆಳ್ ಆಳೋಳು ಸರಿಯಾಗಿ ಕೇಳಿಸ್ಕೊಳ್ಳಿ ಆಳ್ ಆಳೋಳು ಕುದುರೆ ಕುದುರೆಯೋಳು ದಂತಿ ದಂತಿಯೋಳು ಯುದ್ಧ ನಡೀತಾ ಇದ್ದ ಬಗೆ ಹೀಗೆ ಆಳ್ ಆಳೋಳು ಅಂದರೆ ಕಾಲಾಳು ಕಾಲಾಳು ಜೊತೆ ಕುದುರೆ ಕುದುರೆಗಳು ಅಂದರೆ ಕುದುರೆಗಳು ಕುದುರೆಗಳ ಜೊತೆ ಅಶ್ವಾರೋಹಿಗಳು ಅಶ್ವಾರೋಹಿಗಳ ಜೊತೆ ದಂತಿ ದಂತಿಯೋಳು ದಂತಿ ಅಂದರೆ ಆನೆ ದಂತವನ್ನು ಹೊಂದಿರತಕ್ಕಂಥ ಪ್ರಾಣಿ ದಂತಿ ದಂತಿ ದಂತಿಯೋಳು ಗಜಸೈನ್ಯ ಗಜಸೈನ್ಯದ ಜೊತೆಗೆ ಅಶ್ವಾರೋಹಿಗಳ ಅಶ್ವಾರೋಹಿಗಳ ಜೊತೆಗೆ ಕಾಲಾಳುಗಳು ಕಾಲಾಳು ಜೊತೆ ಯುದ್ಧ ಮಾಡ್ತಾ ಇದ್ರು ಅವ್ರು ಇವ್ರಿಗೆ ಇವರು ಅವ್ರಿಗೆ ಮಿಕ್ಸ್ ಆಗ್ತಾ ಇರಲಿಲ್ಲ ಕೃಷ್ಣದೇವರಾಯರ ಅಧಿಕಾರಕ್ಕೆ ಬಂದ ಮೇಲೆ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗೋಯ್ತು ಇವರು ಇಂಪೋರ್ಟ್ ಮಾಡ್ಕೊಂಬಿಟ್ರು ಫಾರಿನಿಂದ ಮದ್ದು ಗುಂಡು ಕ್ಯಾನನ್ಗಳು ಬಂದೂಕುಗಳನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡ್ರು ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಯುದ್ಧದ ತೀವ್ರತೆ ಯುದ್ಧದ ರೀತಿಯೇ ಬದಲಾಗೋಯ್ತು ಎಲ್ಲೋ ನಿಂತ್ಕೊಂಡು ಯಾರಿಗೆ ಬೇಕಾದ್ರೂ ಶೂಟ್ ಮಾಡ್ಬೋದಾಯಿತು ಎಲ್ಲೋ ನಿಂತ್ಕೊಂಡು ಯಾರ ಮೇಲೆ ಬೇಕಾದ್ರೂ ಮದ್ದು ಗುಂಡು ಎಸಿಬೋದಾಯಿತು ಕ್ಯಾನನ್ಗಳು ಅಬ್ಬರಿಸಿ ಬೊಬ್ಬರಿದು ಒಮ್ಮೆಲೆ ನೂರಾರು ಜನರೆಲ್ಲ ಬಲಿ ತಗೊಂಬೋದಾದಂಥ ಪಾಶುಪತಾಸ್ತ್ರಗಳೆಲ್ಲ ಬಂದೋಯ್ತು ಅದನ್ನು ಬ್ರಿಟಿಷ್ನವರು ಭಾಳ ಸೊಗಸಾಗಿ ಹೇಳ್ಬಿಟ್ರು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ಬಿಟ್ರು ಆದರೆ ಕೃಷ್ಣದೇವರಾಯನ ಕಾಲಕ್ಕೆ ಹಿಂದದಲ್ಲಿದ್ದ ಆಳಾಳು ಕುದುರೆ ಕುದುರೆಗಳು ದಂತಿ ದಂತಿಯಳು ಅನ್ನೋಂಥ ಧರ್ಮ ಇದ್ದ ಅವತ್ತಿಗೆ ಕೊನೆಯಾಗೋಯ್ತು ಅದಾದಮೇಲೆಲ್ಲ ಅಟಾಮ್ ಬಾಂಬು ನ್ಯೂಕ್ಲಿಯರ್ ಬಾಂಬ್ಗಳ ಥರ ಎಲ್ಲ ಮದ್ದು ಗುಂಡು ಕ್ಯಾನನ್ಗಳೆಲ್ಲ ಬಂದು ಯುದ್ಧ ಅನ್ನೋದು ಎಕ್ಕೊಟ್ಟೋಯ್ತು ಅಂತಲೇ ನಾನು ನಿಮ್ಗೆ ಹೇಳ್ಬೋದು ಯಾಕೆಂತಂದರೆ ರಾಯಚೂರಿನ ಮೇಲೆ ಇವನು ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಕೃಷ್ಣದೇವರಾಯರು ರಾಯಚೂರು ಮೇಲೆ ದಂಡೆಂತಿ ಹೋದಂಥ ಸಂದರ್ಭದಲ್ಲಿ ಬಂದೂಕುಗಳ ಬಳಕೆಯಾಗಿತ್ತು ಅಂತ ಹೇಳೋದಕ್ಕೆ ಗುತ್ತಲಿನಲ್ಲಿ ಒಂದು ಬಂದೂಕು ಇಟ್ಕೊಂಡಿರ್ತಕ್ಕಂಥ ಒಂದು ವೀರ್ಗಲ್ಲಿದೆ ನೀವು ನೋಡ್ಬೋದು ಗುತ್ತಲಿನಲ್ಲಿ ಅದನ್ನು ಈಗ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ ಈಗ ನಾನು ಗುತ್ತಲಿನಲ್ಲಿ ಈ ಬಂದೂಕು ಹಿಡ್ಕೊಂಡಿರ್ತಕ್ಕಂಥ ಶಾಸನ ಇದೆ ರಾಯಚೂರಿನಲ್ಲಿ ಇದು ಬಂದೂಕು ಹಿಡ್ಕೊಂಡಿರ್ತಕ್ಕಂಥ ವೀರರ ಶಾಸನಗಳನ್ನು ವೀರ್ಗಲ್ಲುಗಳನ್ನು ನೀವು ನೋಡ್ಬೋದಾಗಿದೆ ಅತ್ಯಂತ ಸ್ಪಷ್ಟ ಬಂದೂಕು ಹಿಡಿದ ಯೋಧರು ಅವತ್ತಿನ ಯುದ್ಧಗಳಲ್ಲಿ ಭಾಗವಹಿಸಿ ವೀರಮರಣವನ್ನಪ್ಪಿದ್ರು ಕತ್ತಿ ಗುರಾಣಿಗಳ ಕಾಲ ಹಳೆದಾಗೋಗಿತ್ತು ಆಗಲೇ 500-600 ವರ್ಷದ ಹಿಂದ್ಗಡೆನೇ ಕತ್ತಿ ಗುರಾಣಿಗಳೆಲ್ಲ ಔಟ್ಡೇಟ್ ಆಗ್ತಾ ಇತ್ತು ಲೆಕ್ಕ ಹಾಕ್ರಿ ಬಂದೂಕುಗಳು 5-6ನೇ ಶತಮಾನಕ್ಕೆ ಕೃಷ್ಣದೇವರಾಯನ ಕಾಲಕ್ಕೆ ಬಂದ್ಬಿಟ್ಟಿತ್ತು ಅದಾದಮೇಲೆ ಹೈದರ್ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಏನೇನೆಲ್ಲ ತಂತ್ರಗಾರಿಕೆ ಮುಂದುವರಿತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಶ್ರೀರಂಗಪಟ್ಟಣದ ಯುದ್ಧಗಳು 4 ಆಂಗ್ಲೋ ಮೈಸೂರು ಯುದ್ಧಗಳು ಹೇಗೆಲ್ಲ ಆಯಿತು ಅಂತ ನಿಮಗೆ ನಾನು ಚೆನ್ನಾಗಿ ಭಾಳಷ್ಟು ಸಾರಿ ಹೇಳಿದ್ದೀನಿ ನೀವು ಚೆನ್ನಾಗಿ ಓದಿದ್ದೀರಿ ಕೃಷ್ಣದೇವರಾಯರು ತಮ್ಮ ಕಾಲಕ್ಕಿಂತ 100-200 ವರ್ಷಗಳಷ್ಟು ಮುಂದೆ ಯೋಚನೆ ಮಾಡಿ ತಂತ್ರಗಾರಿಕೆಯನ್ನು ಯುದ್ಧ ತಂತ್ರವನ್ನು ತಂದರು ಅಪಜಯ ಅನ್ನುವಂಥದ್ದನ್ನೇ ನೋಡಿದೆ ಎಲ್ಲ ಭಾಗವಹಿಸಿದ ಎಲ್ಲ ಯುದ್ಧಗಳಲ್ಲೂ ವೀರಾವೇಶದಿಂದ ಜಯಶಾಲಿ ಆದರು ಒರಿಸ್ಸಾ ಮೇಲೆ ಅವರು ಕಟ್ಕೊಂಡಂಥ ಮಾಡಿದಂಥ ಘನಘೋರ ಯುದ್ಧದಲ್ಲಿ ಜಯಶಾಲಿ ಆಗಿ ಅದರ ನೆನಪಿಗೆ 1513ರಲ್ಲಿ ಮಹಾನವಮಿ ದಿಬ್ಬವನ್ನು ಕಟ್ಟಿದ್ರು ಇದನ್ನು ನೀವೆಲ್ಲ ನೆಕ್ಸ್ಟ್ ಟೈಮ್ ಬಂದು ನೋಡಿದಾಗ ನಾನು ಹೇಳಿದಂಥ ಇಷ್ಟು ಮಾತನ್ನು ನೀವು ನೆನೆಸ್ಕೊಳ್ಬೇಕು 1,00,000 ವಿಲ್ಲಾಗಳು ಇಮ್ಯಾಜಿನ್ ಮಾಡಿರಿ ನೀವು ಎಷ್ಟು ಅದ್ಭುತವಾದಂಥದ್ದು ಇರ್ಬೋದು ಈ ದಿಬ್ಬದ ಮೇಲೆ ಒಂದು 3 ಫ್ಲೋರಿನ ಅರಮನೆ ಥರ ಇತ್ತು ಈಗೇನು ಇಲ್ಲ 1565 ಆದಮೇಲೆ ಮುಘಲ್ರು ಸಾರಿ ಬಿಜಾಪುರದ ಆದಿಲ್ ಶಾಹಿಗಳು 5 ಜನ ಸುಲ್ತಾನೇಟ್ ಡೆಕ್ಕನ್ ಸುಲ್ತಾನೇಟ್ ಅಂತ ಒಂದೇ ಸರಿ ನಾನು ಕರಿಬೋದು ಡೆಕ್ಕನ್ ಸುಲ್ತಾನೇಟ್ ಅವ್ರು ಬಂದು ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಒಡೆಯೋಕ್ಕಾಗದೇ ಇರೋ ಸಂಕಟಕ್ಕೆ ಎಲ್ಲದಕ್ಕೂ ಸೌದೆಗಳನ್ನು ತುಂಬಿ ಬೆಂಕಿ ಹಚ್ಚಿ ತಿಂಗಳಾನ್ಗಟ್ಟಲೆ ಉರಿತು ಎಲ್ಲ ದೇವಸ್ಥಾನಗಳು ಅರಮನೆಗಳು ತಿಂಗಳಾನ್ಗಟ್ಟಲೆ ಉರಿದು ನಮ್ಮ ವೈಭವವೆಲ್ಲ ಬೂದಿಯಾಗೋಯ್ತು ಬ್ರಿಟಿಷರು ಬಂದರು ಇವನ್ನೆಲ್ಲ ತೆಗೆದು ಅದಕ್ಕೆ ಹೊಸ ಹೊಸ ಹೆಸರಿಟ್ಟು ಒಂದು ಸ್ವಲ್ಪ ಏನೋ ಒಂಚೂರು ಇತಿಹಾಸ ತೋರಿಸ್ಕೊಟ್ರು ಇಲ್ಲದೇ ನಮ್ಗೆ ಅದೂ ಗೊತ್ತಾಗ್ತಾ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ವಿತ್ ಯು ಮಾನವಮಿ ದಿಬ್ಬದ ಬಗ್ಗೆ ಹೇಳೋಕ್ಕಿನ್ನು ಸಾಕಷ್ಟಿದೆ ಆನೆಗಳ ತಾಲೀಮು ಇನ್ನೊಂದು ಮತ್ತೊಂದು ಮಗದೊಂದು ತುಂಬ ಇದೆ ಇದು ಮಹಾನವಮಿ ದಿಬ್ಬದ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಭಾಳ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಾರ ಇಂಥದ್ದೇ ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು